ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕರ್ನಾಟಕದಲ್ಲಿ ಮೊದಲ ಹಂತದ ಕುರುಕ್ಷೇತ್ರಕ್ಕೆ ಮತದಾನಕ್ಕೆ ಕೌಂಟ್ಡೌನ್ ಆರಂಭ ಆಗ್ತಾ ಇದೆ. ನಾಳೆ ಕರ್ನಾಟಕದ 14 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ಮತದಾನ ನಡೆಯೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕರುನಾಡ ಕುರುಕ್ಷೇತ್ರದಲ್ಲಿ ಮತದಾನಕ್ಕೆ ಕೌಂಟ್ಡೌನ್ ಆರಂಭ ಆಗ್ತಾ ಇದೆ. ನಾ ಈಗಾಗಲೇ ಹೇಳಿದಾಗೆ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ನಾಳೆ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗುತ್ತೆ ಮತಪೆಟ್ಟಿಗೆಯಲ್ಲಿ. ನಿನ್ನೆಗೆ ಬಹಿರಂಗ ಪ್ರಚಾರಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಘಟಾನುಘಟಿಗಳ ಭವಿಷ್ಯ ನಿರ್ಧರಿಸುತ್ತಾರೆ ಮತದಾರರು. ನಾಳೆ ಕೊನೆಯ ಹಂತಕ್ಕೆ ತಲುಪದೆ ಮೊದಲ ಹಂತದ ಕುರುಕ್ಷೇತ್ರ ಮತದಾರರ ಮನವೊಲಿಕೆಗೆ ಅಂತಿಮ ಕ್ಷಣದ ಸರ್ಕಸ್ ನಡೆಸ್ತಾ ಇದ್ದಾರೆ ಅಭ್ಯರ್ಥಿಗಳು. ಲೋಕ ಅಖಾಡದ ಅಭ್ಯರ್ಥಿಗಳಿಂದ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಲಾಗ್ತಾ ಇದೆ. ನಿನ್ನೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿರೋ ಕಾರಣಕ್ಕಾಗಿ ಇನ್ನು ಇವತ್ತು ಖುದ್ದು ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಪ್ರಚಾರವನ್ನು ನಡೆಸ್ತಾರೆ. ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಂಡ್ಯ ಆಗಿರಬಹುದು, ಮೈಸೂರು, ಕೊಡಗು ಆಗಿರಬಹುದು, ಹಾಸನ, ಹೀಗೆ ಒಂದಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ಸಾಕಷ್ಟು ರೀತಿಯಲ್ಲಿ ಗ್ರೌಂಡ್ ವರ್ಕ್ ಅನ್ನು ಮಾಡಿದೆ. ಹಳೆ ಮೈಸೂರು ಭಾಗವನ್ನ ವಶದಲ್ಲಿ ಇಟ್ಕೊಳ್ಬೇಕು, ವಿಧಾನಸಭೆ ಚುನಾವಣೆ ರೀತಿಯಲ್ಲೇ ಲೋಕಸಭೆಯಲ್ಲೂ ನಾವು ಹೋಲ್ಡ್ ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇನ್ನಿಲ್ಲದ ಕಸರತ್ತನ್ನು ನಡೆಸಿದ್ದಾರೆ. ಎಲ್ಲರ ಕಸರತ್ತು ಫೈನಲಿ ಯಾರಿಗೆ ಮತದಾರ ಜೈ ಅಂತಾನೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಮತದಾನಕ್ಕೆ ಒಂದು ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ಹಲವು ಲೆಕ್ಕಾಚಾರಗಳು ನಡೀತಾ ಇದೆ. ಯಾಕಂದ್ರೆ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ಬ್ರೇಕ್ ಬಿದ್ದಿದೆ, ಇನ್ನು ಇವತ್ತು ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಮತದಾನಕ್ಕೆ ಒಂದು ದಿನ ಬಾಕಿ ಇದೆ, ಹಲವು ಲೆಕ್ಕಾಚಾರಗಳು ನಡೀತಾ ಇದೆ, ಮನೆ ಮನೆಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಇವತ್ತು ಕಟ್ಟ ಕಡೆಯ ಆಟ ಅಭ್ಯರ್ಥಿಗಳ ಪಾಲಿಗೆ. ಇನ್ನು ಅಭ್ಯರ್ಥಿಗಳು ಹಾಗೆ ಬೆಂಬಲಿಗರಿಂದ ಮನೆ ಮನೆಗೆ ತೆರಳಿ ಕ್ಯಾಂಪೇನ್ ಮಾಡುವಂತಹ ಕಾರ್ಯಕ್ಕೆ ಇವತ್ತು ಕೇವಲ ಒಂದು ದಿನ ಅಷ್ಟೇ ಬಾಕಿ ಉಳಿದಿದೆ. ಡೋರ್ ಟು ಡೋರ್ ಕ್ಯಾಂಪೇನ್ ನಲ್ಲಿ ಭರಪೂರ ಭರವಸೆಯನ್ನ ಕೊಡುತ್ತಿದ್ದಾರೆ. ಲೋಕ ಅಖಾಡದಲ್ಲಿ ಮೂರು ಪಕ್ಷಗಳಿಂದಲೂ ಕಸರತ್ತಂತೂ ಮುಂದುವರಿತಾ ಇದೆ. ಬಿಜೆಪಿ ಹಾಗೆ JDS ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ನೀವು ಗೆಲ್ಸಿದ್ರೆ ಅಲ್ಲೂ ಭರಪೂರ ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಇದೆಲ್ಲದರ ನಡುವೆ ಮನೆ ಮನೆಗೆ ತೆರಳಿ ಏನ್ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತಿದ್ದಾರಲ್ಲ, ಈ ಸಂದರ್ಭದಲ್ಲಿ ಇನ್ನಷ್ಟು ಭರಪೂರ ಭರವಸೆಗಳನ್ನು ಕೊಡ್ತಾ ಇದ್ದಾರೆ, ಜನರನ್ನ ಸೆಳಿತಾ ಇದ್ದಾರೆ. ಸೊ ಮತದಾರ ಫೈನಲಿ ಯಾರಿಗೆ ಜೈ ಅಂತಾನೆ ಅನ್ನೋದಕ್ಕೆ ಸಾಕಷ್ಟು ಟೈಮ್ ಇದೆ. ಇನ್ನು ಕೇಂದ್ರದ ವಿರುದ್ಧ ಕೈಪಡೆ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇದೆ. ನಾವೀಗಾಗಲೇ ಗಮನಿಸಿದ ಹಾಗೆ ಚಂಬು ವರ್ಸಸ್ ಚಿಪ್ಪು ಪಾಲಿಟಿಕ್ಸ್ ಅನ್ನ ಗಮನಿಸಿದ್ವಿ. ಇದೆಲ್ಲದರ ನಡುವೆ ಕೇಂದ್ರ ನಮಗೆ ಏನು ಬರ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ಮೋಸ ಮಾಡಿದೆ, ಕರ್ನಾಟಕಕ್ಕೆ ಅನುದಾನ ಕೊಡಲಿಲ್ಲ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಲೋಕ ಅಖಾಡದಲ್ಲಿ ಕೈಗೆ ಗ್ಯಾರಂಟಿಗಳೇ ಅಭಯ ಅನ್ನುವಂತಾಗಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ, ಯುವಕರಿಗೆ ಉದ್ಯೋಗದ ಭರವಸೆ, ಇನ್ನು ಕೊನೆ ಕ್ಷಣದವರೆಗೂ ಮತ ಗ್ಯಾರಂಟಿಗೆ ಕೈ ಕ್ಯಾಂಪೇನ್ ಇದು. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಭ್ಯರ್ಥಿಗಳಿಗೆ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದ್ರೆ ಕೈ ನಾಯಕರಿಗೆ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳೇ ಅಸ್ತ್ರ. ಆ ಭರವಸೆ ಮೇಲೇನೆ ಮನೆ ಮನೆಗೆ ತೆರಳಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡೋ ಸಂದರ್ಭದಲ್ಲಿ ಅದನ್ನ ಉಲ್ಲೇಖಿಸ್ತಾ ಇದ್ದಾರೆ. ಕೇಂದ್ರದ ಒಂದು ಭರವಸೆಗಳನ್ನ ಅಥವಾ ಕೇಂದ್ರದ ಅನುದಾನ ಆಗಿರಬಹುದು, ಕೇಂದ್ರದಿಂದ ಸಿಕ್ಕಿರುವಂತಹ ಯೋಜನೆಗಳೆಷ್ಟು, ನಮಗೆ ದಕ್ಕಿದ್ದೆಷ್ಟು, ಕರ್ನಾಟಕಕ್ಕೆ ಅದರಲ್ಲೂ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಒತ್ತಿ ಹೇಳ್ತಿರ್ತಾರೆ. ಸೊ ಅದನ್ನೇ ಇವರು ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿಕೊಂಡು ಇವತ್ತೇನು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇವತ್ತಾಗಿರಬಹುದು ಅಥವಾ ಇಷ್ಟು ದಿನಗಳ ಕಾಲ ನಡೆದಂತಹ ಪ್ರಚಾರದಲ್ಲೂ ಕೂಡ ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಸೊ ಒಟ್ಟಾರೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬ್ರಹ್ಮಾಸ್ತ್ರ ಮೇಲ್ಗೈ ಆಗತ್ತಾ ಅಥವಾ ಕೈ ನಾಯಕರ ಗ್ಯಾರಂಟಿಗೆ ಮೇಲ್ಗೈ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇನ್ನು ವೋಟ್ ಬ್ಯಾಂಕ್ ಗಟ್ಟಿಗೊಳಿಸೋದಕ್ಕೆ ಮೈತ್ರಿ ನಾಯಕರು ಸರ್ಕಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷ ಹಾಗೆ ಪ್ರಾದೇಶಿಕ ಪಕ್ಷ ಕೈ ಜೋಡಿಸಿ ಆಗಿದೆ. 2024 ಚುನಾವಣೆಯಲ್ಲಿ 28 ಕ್ಷೇತ್ರ ಗೆಲ್ತೀವಿ ಅನ್ನೋ ಭರವಸೆಯನ್ನೇನು ರಾಷ್ಟ್ರೀಯ ಪಕ್ಷ ಬಿಜೆಪಿ ಇಟ್ಕೊಂಡಿದೆ. ಆದ್ರೆ ಇಲ್ಲಿ ಸರ್ಕಸ್ ನಡೀತಾ ಇದೆ. ಹಿಂದುತ್ವ ಉಳಿಸೋದಕ್ಕೆ ಪ್ರಧಾನಿ ಮೋದಿಗೆ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ ನಾಯಕರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ.
ಕೈನಿಂದ ಒಂದು ಸಮುದಾಯ ಓಲೈಕೆ ಮಾಡೋ ಕೆಲಸ ಆಗ್ತಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಿದ್ದಾರೆ ಮೈತ್ರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾಯಕರು ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲ ಆಗಿದೆ ಅಂತ ಹೇಳ್ತಿದ್ದಾರೆ. ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಕ್ಕಲಿಲ್ಲ. ಎಚ್ ಕೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಮನೆ ಮನೆ ಪ್ರಚಾರದಲ್ಲೂ ಕೂಡ ಮೈತ್ರಿ ನಾಯಕರು ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಮಾಜಿ ಸಿಎಂ ಎಚ್ ಡಿ ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ. ಒಟ್ಟಾರೆ ಚುನಾವಣಾ ಕಣ ಅಂತೂ ರಂಗೇರ್ತಾ ಇದೆ. ಕೊನೆ ಕ್ಷಣದ ಆಟ, ಕಟ್ಟ ಕಡೆಯ ಆಟ ಇವತ್ತು ಅದು ಕೂಡ ಮುಕ್ತಾಯ ಆಗುತ್ತೆ. ಇನ್ನೇನು ಕೆಲವೇ ಗಂಟೆಗಳು ಅಂದ್ರೆ ಇವತ್ತಿನ ಸಂಜೆ 6 ಗಂಟೆವರೆಗೂ ಮನೆ ಮನೆಗೆ ತೆರಳಿ ಅವರು ಪ್ರಚಾರ ಮಾಡೋದಕ್ಕೆ ಟೈಮ್ ಬಾಕಿ ಇದೆ. ಸೊ ಒಟ್ಟಾರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಲಾಸ್ಟ್ ಮೂಮೆಂಟ್ನ ಆಟ ಹೇಗಿದೆ, ಚುನಾವಣೆಯ ಪ್ರಚಾರ ಭರಾಟೆ ಹೇಗಿದೆ, ಎಲ್ಲವನ್ನ ಡೀಟೇಲ್ಸ್ ಮೂಲಕ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದು ಕಡೆ ಕಟ್ಟ ಕಡೆಯ ಆಟ ಇವತ್ತು ಮೂರೂ ಪಕ್ಷಗಳ ಅಭ್ಯರ್ಥಿಗಳಿಗೆ ಹಾಗೆ ಕಾರ್ಯಕರ್ತರು ಮುಖಂಡರುಗಳಿಗೆ, ಸೊ ಫೈನಲ್ ಟಚ್ ಯಾವ ರೀತಿಯಾಗಿರುತ್ತೆ ಅಂತ ಅನ್ಸುತ್ತೆ ಈ ಸಂದರ್ಭಕ್ಕೆ? ಕಡೆ ಕ್ಷಣದಲ್ಲಿ ಯಾವ್ದು ಹೆಂಗ್ ಬೇಕಾದ್ರೂ ಚೇಂಜ್ ಆಗಬಹುದು ಅನ್ನೋದಕ್ಕೆ ಸಾಕಷ್ಟು ಚುನಾವಣೆಗಳಲ್ಲಿ ನಾವು ಉದಾಹರಣೆಗಳನ್ನು ಗಮನಿಸಿದ್ದೀವಿ. ಸೊ ಈ ಬಾರಿ ಏನಾಗಬಹುದು, ಏನೆಲ್ಲ ನಡೀತಾ ಇದೆ ಅಂತ? ಪ್ರತಿಭಾ, ಇಷ್ಟು ದಿನ ಕಾಲ ಆಗಿರುವಂತಹ ಒಂದು ಪ್ರಚಾರ, ಪ್ರಚಾರದ ವೈಖರಿ, ಆರೋಪ ಪ್ರತ್ಯಾರೋಪಗಳು ಒಂದು ರೀತಿ, ಇವತ್ತಿನಿಂದ ನಾಳೆ ಸಂಜೆ 6 ಗಂಟೆವರೆಗೂ ಕೂಡ ಬೂತ್ ಕರ್ಕೊಂಡು ಮತಗಟ್ಟೆಗೆ ಕರ್ಕೊಂಡೋಗಿ ಯಾರು ಮತವನ್ನ ತಮ್ಮ ಪರ ಹಾಕಿಸ್ಕೊಳ್ತಾರೋ ಅಂತ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಹೀಗಾಗಿ ಈ ಕೊನೆಕ್ಷಣದ ಈ 24 ಗಂಟೆಗಳೇನಿದೆ ಈ 24 ಗಂಟೆಗಳು ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಇಷ್ಟು ದಿನಗಳ ಕಾಲ ಓಡಿರುವಂತಹ ಅಭ್ಯರ್ಥಿ ಒಂದು ವೇಳೆ ಇವತ್ತು ನಾಳೆ ಏನಾದ್ರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಇಷ್ಟು ದಿನ ಓಡಾಟ ಮಾಡಿದ್ದು ಕೂಡ ವ್ಯರ್ಥವಾಗುತ್ತೆ. ಆದ್ರೆ ಇವತ್ತು ಈ ಉಳಿದಿರುವಂತಹ ಈ ಕೊನೆ ಕ್ಷಣದ ಕೊನೆ ಕೆಲ ಗಂಟೆಗಳ ಮತದಾನದ ಪ್ರಕ್ರಿಯೆ, ಮತದಾನ ಮುಕ್ತಾಯ ಆಗುವವರೆಗೂ ಏನು ಸಮಯ ಇದೆ, ಈ ಸಮಯದಲ್ಲಿ ಸರಿಯಾಗಿ ಮತದಾರನ್ನ ರೀಚ್ ಆಗಿ ಅಭ್ಯರ್ಥಿ ಅಂತಲ್ಲ, ಅಭ್ಯರ್ಥಿ ಮತ್ತೆ ಅಭ್ಯರ್ಥಿಯ ಹಿಂದೆ ಇರುವಂತಹ ಒಂದು ಪಡೆ ರೀಚ್ ಆಗಿ ಆ ಮತವನ್ನ ತಮ್ಮ ಪರ ಹಾಕಿಸ್ಕೊಂಡಿದ್ದಾದ್ರೆ ಸಹಜವಾಗಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈ ಸಮಯವನ್ನ ಏನಂತ ಹೇಳ್ತಾರೆ ಅಂದ್ರೆ ಇದು ನಿರ್ಣಾಯಕ ಸಮಯ ಅಂತಾನೆ ಹೇಳ್ಬೋದು. ಇವತ್ತು ಈ ಕ್ಷಣದಿಂದ ಆರಂಭವಾದಂತ ಒಂದು ಸಮಯ, ನಾಳೆ ಸಂಜೆ 6 ಗಂಟೆ ಮತದಾನದ ಮುಕ್ತಾಯ ಅವಧಿ ಏನಿದೆ ಆ ಕ್ಷಣದವರೆಗೂ ಕೂಡ ಯಾರು ಅಭ್ಯರ್ಥಿ ಮತದಾರರ ಮನವ ಗೆಲ್ಲಿಸೋದ್ರಲ್ಲಿ ಸಕ್ಸಸ್ ಆಗ್ತಾನೋ ಅಂತವ್ರು ಖಂಡಿತವಾಗಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನ ಮೂರು ಪಕ್ಷಗಳು ಕೂಡ ಈ ಬಾರಿ ರಾಜ್ಯದ ಮೊದಲ ಹಂತದಲ್ಲಿ ನಡೀತಾ ಇರುವಂತಹ 14 ಲೋಕಸಭಾ ಕ್ಷೇತ್ರಗಳನ್ನ ಬಹಳಷ್ಟು ಪ್ರತಿಷ್ಠೆ ಆಗಿ ತೆಗೆದುಕೊಂಡಿದ್ದಾವೆ. ಒಂದು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನೇ ಒತ್ತಿ ಇಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇವತ್ತು ಮತ್ತೆ ನಾಳೆ ಡೋರ್ ಟು ಡೋರ್ ಕ್ಯಾನ್ವಾಸ್ ಅಲ್ಲೂ ಕೂಡ ಗ್ಯಾರಂಟಿಗಳು, ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಒಂದು ಗ್ಯಾರಂಟಿಗಳು. ಕೇಂದ್ರದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ರೆ ಮಹಾಲಕ್ಷ್ಮಿ ಯೋಜನೆಯಿಂದ ಯಾವೆಲ್ಲ ಪ್ರಣಾಳಿಕೆಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವೋ ಅದನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಚಾಲನೆ ಕೊಡ್ತೀವಿ ಅನ್ನುವಂಥದ್ದನ್ನ ಡೋರ್ ಟು ಡೋರ್ ಹೇಳುವಂತಹ ಒಂದು ಕೆಲಸವನ್ನ ಕಾರ್ಯಕರ್ತರು ಮಾಡ್ತಾ ಇದ್ರೆ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗೆ ವಿರುದ್ಧವಾಗಿ ಮೋದಿ ಗ್ಯಾರಂಟಿ ಅನ್ನುವಂತಹ ಒಂದು ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಹಿಂದುತ್ವದ ಅಜೆಂಡಾ ಸೆಟ್ ಮಾಡುವಂತಹ ಒಂದು ಕೆಲಸ. ಇವತ್ತಿನವರೆಗೂ ಏನ್ ಮಾಡಿದ್ರು ಅದನ್ನ ಮುಂದುವರೆದ ಭಾಗವಾಗಿ ಇವತ್ತು ಡೋರ್ ಟು ಡೋರ್ ವಿಚಾರದಲ್ಲೂ ಕೂಡ ಅದನ್ನೇ ಪ್ರಸ್ತಾಪ ಮಾಡುವಂತ ಒಂದು ಕೆಲಸ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಕಳೆದ 10 ವರ್ಷದಲ್ಲಿ ಮೋದಿ ಅವರು ದೇಶಕ್ಕೆ ಕೊಟ್ಟಿರುವಂತಹ ಅಭಿವೃದ್ಧಿ ಯೋಜನೆಗಳು ಜೊತೆಗೆ ಹಿಂದುತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತ ಒಂದು ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕಾಗಿರುವಂತ ಒಂದು ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರೋದ್ರಿಂದ ಮಂಡ್ಯ, ಹಾಸನ ಮತ್ತೆ ಕೋಲಾರದಲ್ಲಿ ಒಕ್ಕಲಿಗ ಪ್ರಭಾವ ಹೆಚ್ಚಾಗಿರೋದ್ರಿಂದ ಒಕ್ಕಲಿಗ ಸಮುದಾಯವನ್ನ ಸೆಳೆದಿದ್ದಾದ್ರೆ ಅಲ್ಲಿ ಗೆಲ್ಲಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿರುವಂತದ್ದು. ಹೀಗಾಗಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಆ ಸಮುದಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅವತ್ತು ಆ ಸಮುದಾಯ ಕಾಂಗ್ರೆಸ್ ಪರ ನಿಂತಿತ್ತು. ಡಿ ಕೆ ಶಿವಕುಮಾರ್ ಆಗ್ಲಿಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು, ಹಾಗಾಗಿ ನಿಮ್ಮ ಮತ ವ್ಯರ್ಥ ಆಗೋದು ಬೇಡ ಅನ್ನುವಂತ ಒಂದು ಮನವಿಯನ್ನು ಕೂಡ ಡೋರ್ ಟು ಡೋರ್ ಕ್ಯಾನ್ವಾಸ್ ಅಲ್ಲಿ ಮಾಡಿಸೋಕೆ ಮುಂದಾಗಿರುವಂತದ್ದು. ಒಟ್ಟಾಗಿ ಮೂರೂ ಪಕ್ಷಗಳು ಕೂಡ ಈ ಹಿಂದೆ ಏನು ಸ್ಟ್ರಾಟಜಿ ಮಾಡಿದ್ವು ಅದೇ ಸ್ಟ್ರಾಟಜಿಯನ್ನ ಇವತ್ತು ಕೂಡ ಡೋರ್ ಟು ಡೋರ್ ಕ್ಯಾನ್ವಾಸ್ ಅಲ್ಲಿ ಮಾಡ್ತಾ ಇದಾರೆ. ಮತದಾರ ಯಾರ ಪರ ನಿಲ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.